ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರೇ ತಮಗೊಂದು ಸಂತಸದ ವಿಷಯ ಏಳನೇ ವೇತನ ಆಯೋಗದ ಶಿಫಾರಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಾರ್ಚ್ ಒಂದರಂದು ಸರ್ಕಾರಿ ನೌಕರು ಅನಿರ್ದಿಷ್ಟವಾಗಿರ್ತಕ್ಕಂಥ ಮುಷ್ಕರವನ್ನು ನಡೆಸಿ ಆ ಮುಷ್ಕರದ ಯಶಸ್ಸಿನಿಂದ ಶೇಕಡ ಹದಿನೇಳರ ಮಧ್ಯಂತರ ಪರಿಹಾರವನ್ನು ಸರ್ಕಾರದಿಂದ ಪಡೀತಾರೆ ಆ ಒಂದು ಶೇಕಡ ಹದಿನೇಳರ ಮಧ್ಯಂತರ ಪರಿಹಾರವನ್ನು ಮಂಜೂರಾತಿಗಾಗಿ ಇಂದು ಸರ್ಕಾರದ ಅಧೀನ ಕಾರ್ಯದರ್ಶಿ ಆರ್ಥಿಕ ಇಲಾಖೆಯವರೊಂದು ನೂತನವಾಗಿರ್ತಕ್ಕಂಥ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಆದೇಶದ ಪ್ರಕಾರ ಮುಂಬರುವ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ವೇತನದಾರರು ಹಾಗೂ ಕುಟುಂಬ ಪಿಂಚಣಿಯನ್ನು ಪಡಿತಕ್ಕಂತಹ ಎಲ್ಲರೂ ಕೂಡ ಶೇಕಡಾ ಹದಿನೇಳರ ಮಧ್ಯಂತರ ಪರಿಹಾರವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ಆದೇಶವನ್ನು ದಿನಾಂಕ ಒಂದನೇ ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ ಜಾರಿಗೆ ಬರುವಂತೆ ಮೂಲ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನ ಶೇಕಡ ಹದಿನೇಳಷ್ಟು ಮಧ್ಯಂತರ ಪರಿಹಾರವನ್ನು ಪಡೆಯಬಹುದಾಗಿದೆ ಅಂದರೆ ಕೇವಲ ವೇತನದಾರರ ಜೊತೆ ಜೊತೆಯಲ್ಲಿ ಕೂಡ ನಿವೃತ್ತ ವೇತನದಾರರಿಗೂ ಕೂಡ ಈ ಆದೇಶ ಅನುಭವಿಸಲಿದೆ ಹಾಗಾಗಿ ಸರ್ಕಾರ ನೌಕರರಿಗೆ ಏಪ್ರಿಲ್ ಒಂದರಿಂದ ಶೇಕಡ ಹದಿನೇಳರ ಮಧ್ಯಂತರ ಪರಿಹಾರ ದೊರೆಯುತ್ತದೆ ಸರ್ಕಾರ ಪ್ರಸ್ತುತ ತುಟ್ಟಿ ಭತ್ತೆ ಮತ್ತು ಮಧ್ಯಂತರ ಪರಿಹಾರಕ್ಕೆ ಸಂಬಂಧಪಟ್ಟಿರತಕ್ಕಂತೆ ಮೂಲ ವೇತನ ಮತ್ತು ತುಟ್ಟಿಬತ್ತೆ ಹಾಗೂ ಮಧ್ಯಂತರ ಪರಿಹಾರ ಎಷ್ಟು ಇದೆ ಅಂತಕ್ಕಂಥ ಒಂದು ಚಾರ್ಟನ್ನು ಕೂಡ ಬಿಡುಗಡೆ ಮಾಡಿದೆ ಆ ಚಾರ್ಟಿನ ಪ್ರಕಾರ ಸರ್ಕಾರಿ ನೌಕರರು ತಾವು ಪಡೆಯುತ್ತಿರುವು ಒಂದು ಮೂಲ ವೇತನವ ಹಾಗೂ ತುಟ್ಟಿ ಪತ್ತೆ ಹಾಗೂ ಮಧ್ಯಂತರ ಪರಿಹಾರವನ್ನು ಈ ಆದೇಶದಲ್ಲಿ ನೋಡಬಹುದಾಗಿದೆ ಹಾಗಾಗಿ ಸರ್ಕಾರಿ ನೌಕರರಿಗೆ ಏಪ್ರಿಲ್ ಒಂದರಿಂದ ಶೇಕಡ ಹದಿನೇಳರ ಮಧ್ಯಂತರ ಪರಿಹಾರ ದೊರೀತಕ್ಕಂಥದ್ದು ಶತಸಿದ್ಧವಾಗಿದೆ ಧನ್ಯವಾದಗಳು